ಇದ ಈ ತರ ರಾಜಕಾರಣ ಮಾಡಕ್ ಹೋಗ್ಬೇಡ್ರಿ ನೀವು. ನೀವು ರಾಜಕಾರಣ ಹೊರಗೆ ಮಾಡಿದ್ರು ಇನ್ನು 3 ತಿಂಗಳು ಐತಿ ಅಲ್ಲಿ ಕುಸ್ತಿ ಇಡೀನಿ ನಾವು. ಆ ಕುಸ್ತಿ ಇಡಾಕ ಸಮಯ ಐತೆ ಅದು ಏನ ಆದ್ರೆ ಇಲ್ಲಿ ಮಾತಾಡ್ಬೇಡ್ರಿ. ನೀವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಆಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾವ ತರ ಉತ್ತರ ಕೊಡ್ಬೇಕು ಅದೇ ತರ ಉತ್ತರ ಕೊಡ್ರಿ. ನೀವು ನಾವು ಕೆಲವು ಸಮರ್ಥಿವಿ, ನಾವು ಅಲ್ಲೇ ಸಮರ್ಥವಾಗಿ ಗ್ರಾಮ ವಿಕಾಸ ಯೋಜನೆ ಕೊಟ್ಟರು ಮೊದಲನೇ ಹಂತ. ಮೊದಲನೇ ಹಂತ ಕೊಟ್ಟ ನಂತರ ಇದುವರೆಗೆ ಅದಕ್ಕೆ ಏನೂ ಇಲ್ಲ. 4 ವರ್ಷ ಆಯ್ತು, 4 ವರ್ಷ ಆಯ್ತು. ಮತ್ತೆ ಇಲ್ಲ ಅವ್ರೇನ್ ಹೇಳ್ತಾರೆ ಗೊತ್ತಿಲ್ಲ, ನಾನು ಯಾಕೆ ನೀವು ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ದುಡ್ಡು ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ. ಶಿವಸಾಬ್ರೆ, ದುಡ್ಡು ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ. ಗ್ರಾಮ ವಿಕಾಸ ಯೋಜನೆಯಲ್ಲಿ ಮೊದಲನೇ ಸಲ ನಾವು 5 ಹಳ್ಳಿಗಳನ್ನು ಆಯ್ಕೆ ಮಾಡಿ ಬಿಟ್ಟಿದೀವ. ಆ ಮೊದಲನೇ ಹಳ್ಳಿಯಲ್ಲಿ ಹಳ್ಳಿಗೊಂಡು ಸ್ಪೀಚ್ ಮಾಡ್ತೀವಿ ನಿಮ್ ಗ್ರಾಮಕ್ಕೆ ಒಂದು ಯೋಜನೆ ತಂದಿದೀವಿ ಅಂತೇಳಿ. ಆ ಯೋಜನೆ ಹೇಳ್ರಿ ನೀವು ಹೇಳಿ, 6-5 ವರ್ಷ ಆಯ್ತು ಯಾಕೆ ಸುಳ್ಳು ಹೇಳ್ತಿದ್ರು ನಮ್ಮಲ್ಲಿ ಏನ್ ಚೆನ್ನಾಗ್ ತಿಳ್ಕೊತಾರಲ್ಲಿ. ನಾನು ಹೋಗಿ ಹೇಳ್ತೀನಿ ನಿಮ್ಮ ಊರಿಗೆ ಒಂದು ಸೋರ ಗ್ರಾಮ ಇದೆ, ಒಂದು ನವಗ್ರಾಮ ಇದೆ ಅಂತ ಹೇಳ್ತೀವಿ. ಅಲ್ಲಿ 5-6 ವರ್ಷದಿಂದ ಅಲ್ಲಿ ಕೆಲಸನೇ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಮಾನ ಮರ್ಯಾದೆ ಏನ್ರಿ ಅಲ್ಲಿ. ಈ ಹೊಸವಾಗಿ ಮತ್ತೆ ನಾವು ತಗೊಂಡಿವಿ, ಮತ್ತೆ 5 ಗ್ರಾಮ್ ತಗೊಂಡಿದ್ದೀವಿ. ಆ 5 ಗ್ರಾಮ್ ಮತ್ತೆ ಏನು ಏನೋ ಒಂದು ಹಂತದಲ್ಲಿ ಇಲ್ಲ. ಪ್ರತಿ ಸಲ ಎಲ್ಲ ಹೋಗ್ತಿದ್ದೆವು, ಎಲ್ಲ ಪಾರ್ಟಿಯವ್ರು ಹೋಗ್ತಿದ್ದೆವು, ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದೆವು, ಅಲ್ಲಿ ಕೇಂದ್ರದಿಂದಲೂ ಹೇಳಿಸ್ತಿದ್ದೀವಿ, ಇಲ್ಲಿ ತರುವಂತ ಕೆಲಸ ಮಾಡ್ಕೊಂಡು ಬಂದಿದ್ವಿ, ಸನಿಕ 3-4 ಕೊರಿಸ್ತಿದ್ವಿ. ಈ ವರ್ಷ ಚುನಾವಣೆ ಇರೋದ್ರಿಂದ ನಮಗೂ ಯಾರಿಗೂ ಕೂಡ ಆಲೋಚನೆ ಮಾಡಿಕೊಂಡು ಪ್ರಮಾಣ ಕೂಡ ಕೈಗೊಂಡಿದ್ವಿ. ಈಗಾಗಲೇ ನಿನ್ನೆಯಲ್ಲಿ ಮಣ್ಣಿನ ದಿವಸ ಬಾಗಲಕೋಟೆ ಜಿಲ್ಲೆಯೊಳಗೆ ಒಂದು ಸಭೆ ಮಾಡಿಕೊಂಡು ವಾರದಲ್ಲಿ